ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳದ ಜನರ ಮುಂದೆ ನಮಗೆ ನೋವೇ ಇಲ್ಲ ಅನ್ನೋ ರೀತಿಯಲ್ಲಿ ಬದುಕಬೇಕು. ಕಷ್ಟ ಇರದ ಸಮಯದಲ್ಲಿ ತುಂಬ ಜನ ಹತ್ತಿರ ಬರಲು ಬಯಸುತ್ತಾರೆ. ಅದೇ ಕಷ್ಟ ಬಂದ ಮೇಲೆ ಹತ್ತಿರವಿದ್ದರೂ ಕೂಡ ಏನಾದರೂ ನೆಪ ಹೇಳಿ ನಮ್ಮಿಂದ ದೂರ ಓಡುತ್ತಾರೆ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ, ಹಸಿವು ಆದಾಗ ಅನ್ನದ ಬೆಲೆ, ಕೆಲಸ ಇಲ್ಲದಿರುವಾಗ ಹಣದ ಬೆಲೆ, ಬಿಟ್ಟು ಹೋದಾಗ ಪ್ರೇಮದ ಬೆಲೆ, ದೂರವಾದಾಗ ಮನುಷ್ಯನ ಬೆಲೆ, ಹಾಗೆ ಜಾಗ್ರತೆ ಇಲ್ಲದಿರುವಾಗ ಜೀವನದ ಬೆಲೆ ತಿಳಿಯುತ್ತದೆ. ನಿಮಗೆ ಸಿಗಬೇಕಾದ ಪಾಲನ್ನು ಕೇಳಿ ನೋಡಿ, ಎಲ್ಲ ಸಂಬಂಧಗಳ ಮುಖವಾಡ ಕಳಚಿ ಬೀಳುತ್ತದೆ. ನಿಮಗೆ ಸಿಗುವ ಪಾಲನ್ನು ಬಿಟ್ಟು ನೋಡಿ, ಎಲ್ಲ ಮುಳ್ಳುಗಳು ಸಹ ಗುಲಾಬಿ ಹೂಗಳಾಗುತ್ತವೆ. ಕಷ್ಟದಲ್ಲಿದ್ದಾಗ ತಾಳ್ಮೆ, ನಷ್ಟದಲ್ಲಿದ್ದಾಗ ಸಹನೆ, ತೊಂದರೆಯಲ್ಲಿದ್ದಾಗ ಶಾಂತಿ, ದುಃಖದಲ್ಲಿದ್ದಾಗ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇಲ್ಲ. ಸಾಧನೆ ಮಾಡುವಾಗ ಅವಮಾನಗಳು ನೂರಾರು, ಸಾಧಿಸಿ ತೋರಿಸಿದರೆ ಬಹುಮಾನಗಳು ಸಾವಿರಾರು. ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಹೆಚ್ಚು ದಿನ ಇರುವುದಿಲ್ಲ. ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದು ಮೇಲು. ಕೆಲವರನ್ನು ನಾವು ಹೃದಯದಲ್ಲಿಟ್ಟು ಪೂಜೆ ಮಾಡ್ತಾ ಇರ್ತೀವಿ, ಆದರೆ ಅವರು ನಮ್ಮನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಇಟ್ಟಿರ್ತಾರೆ. ಅವರು ನಿಮ್ಮನ್ನು ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟರು ಅಂತ ಬೇಜಾರು ಮಾಡಿಕೊಳ್ಳಬೇಡಿ. ಏಕೆಂದರೆ ಚಪ್ಪಲಿ ಇಲ್ಲ ಅಂದರೆ ಅವರ ಕೈಯಲ್ಲಿ ನಡೆಯೋದಕ್ಕೆ ಸಾಧ್ಯವಿಲ್ಲ. ಬದುಕಿರುವಷ್ಟು ದಿನ ಭಾವನೆ ಹಂಚಿಕೊಂಡು ಬದುಕಿ, ಸತ್ತ ಮೇಲೆ ಮೌನವಾಗೋದು ಇದ್ದೇ ಇದೆ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಬೇಸರ ಮಾಡಿಕೊಳ್ಳಬೇಡಿ. ಏಕೆಂದರೆ ಅದು ಅವರ ಯೋಚನೆಯನ್ನು ತೋರಿಸುವುದು ಹೊರತು ನಿಮ್ಮ ವ್ಯಕ್ತಿತ್ವವನ್ನಲ್ಲ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರೋದು ಎಲ್ಲ ನಮ್ಮ ದೃಷ್ಟಿಯಲ್ಲಿ. ಇವತ್ತು ನಿಮ್ಮ ಜೊತೆ ಯಾರಿದ್ದಾರೆ ಅನ್ನೋದು ಮುಖ್ಯವಲ್ಲ, ಕೊನೆವರೆಗೂ ಜೊತೆಯಲ್ಲಿ ಇರುತ್ತಾರೋ ಇಲ್ಲವೋ ಅನ್ನೋದೇ ತುಂಬ ಮುಖ್ಯ. ಬದುಕಿರುವಾಗ ರಕ್ಷಿಸಿದರೆ ನೀ ಒಳ್ಳೆಯ ಮನುಷ್ಯನಂತೆ, ಸಾಯುವಾಗ ನೀ ರಕ್ಷಿಸಿದರೆ ನೀನೇ ನಿಜ ದೇವರಂತೆ. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಮಿಕ್ಕಿದ್ದನ್ನು ದೇವರಿಗೆ ಬಿಡು. ಸಾವಿನ ಮನೆ ನೋಡಿದಾಗಲೇ ಗೊತ್ತಾಗುವುದು ನಮ್ಮ ಬದುಕು ಕೂಡ ಇಷ್ಟೇ ಎಂದು. ನಾವು ಭಗವಂತನ ಕೈಗೊಂಬೆಗಳು ಅಷ್ಟೇ. ಸೋಲದೆ ಗೆಲ್ಲುವುದು ಸಾಧ್ಯವಿಲ್ಲ, ಸೋತು ಗೆದ್ದವನಿಗೆ ನೂರು ಸೋಲು ಎದುರಾದರೂ ಹೆದರುವುದಿಲ್ಲ. ಒಬ್ಬ ಮನುಷ್ಯನ ನಿಜರೂಪ ತಿಳಿಯುವುದೇ ನಿನ್ನ ಅಗತ್ಯ ಮುಗಿದ ಮೇಲೆ. ವಾದ ಮಾಡಿ ದೂರಾಗುವುದಕ್ಕಿಂತ ಮೌನವಾಗಿ ದೂರವಿರುವುದೇ ಒಳ್ಳೆಯದು. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದರ ಜೊತೆಯಲ್ಲಿಯೇ ಅದಕ್ಕೆ ಪರಿಹಾರವೂ ಸಹ ಹುಟ್ಟಿರುತ್ತದೆ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.